ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಅಕ್ಷಯ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ ಮತ್ತು ಬೆಂಗಳೂರಿನ ಏಟ್ರಿಯಾ ತಾಂತ್ರಿಕ ವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಫಸ್ಟ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂಡ್ ಎಮರ್ಜೆನ್ಸ್ ಟೆಕ್ನಾಲಜಿ ಇನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ ವಿಷಯದ ಕುರಿತು ಜೂನ್ 26 ಮತ್ತು 27 ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಈ ಸಂಬಂಧ ಉದ್ಘಾಟನಾ ಸಮಾರಂಭವನ್ನು 26 ಜೂನ್ 2018 ಬೆಳಗ್ಗೆ 11 ಗಂಟೆಗೆ ಕಾಲೇಜಿನ ರಾಧಾಕೃಷ್ಣ ಆಡಿಟೋರಿಯಂನಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ನೋಂದಣಿ ಮೌಲ್ಯಾಪಕರಾದ ಶ್ರೀನಿವಾಸ್, ಗೌರವ ಅತಿಥಿಗಳಾಗಿ ಅಕಾಡೆಮಿಕ್ ಸಮಿತಿ ಮೆಂಬರ್ ಡಾಕ್ಟರ್ ಎಚ್ ಪಿ ಬಾಲಕೃಷ್ಣ, ಅಧ್ಯಕ್ಷತೆಯನ್ನು ಕಾಲೇಜಿನ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ ಕೆ ಪಿ ಶಿವಕುಮಾರ್, ವ್ಯವಸ್ಥಾಪಕರಾದ ಶೋಭಾ ಎಸ್, ಪ್ರಾಂಶುಪಾಲರಾದ ಕೆವಿ ಶ್ರೀನಿವಾಸ್ ಉಪಸ್ಥಿತರಿರಲಿದ್ದು, ಮುಖ್ಯ ಭಾಷಣಗಾರರಾಗಿ ಬೋಲ್ಟನ್ ಯೂನಿವರ್ಸಿಟಿಯ ಮೊಹಮ್ಮದ್ ನದೀಮ್, ಐಎಸ್ಟಿ ಕೇರಳದ ಏವಿಯೋನಿಕ್ ವಿಭಾಗದ ಅಸೋಸಿಯೇಟ್ ಡೀನ್ ಮನೋಜ್ ಬಿ ಎಸ್ ಆಗಮಿಸಲಿದ್ದಾರೆ ಅಂತ ತಿಳಿಸಿದರು. ಇದು 26ನೇ ತಾರೀಕು ನಡೆಯುವ ಕಾರ್ಯಕ್ರಮ, ಹಾಗೆ ಮುಂದುವರೆದಾಗೆ ಕಾರ್ಯಕ್ರಮ 27ನೇ ತಾರೀಕು. ಮತ್ತೆ ಇನ್ನು ಉಳಿದ ಪೇಪರ್ ಬೆಳಗ್ಗೆ 10 ಗಂಟೆಯಿಂದ ಮತ್ತೆ ಪುನಃ ಮಧ್ಯಾಹ್ನದವರೆಗೂ ಉಳಿದ ಪೇಪರ್ಗಳನ್ನ ಪ್ರಬಂಧವನ್ನ ಮಂಡಿಸ್ತಾರೆ. ಇದರಲ್ಲಿ ನಮಗೆ 120 ಪೇಪರ್ಲಿ ಸುಮಾರು 40 ಹೆಚ್ಚು ಪೇಪರ್ಗಳು ಸುಮಾರು ನಮಗೆ ಬಂದಿರುವಂಥದ್ದು ಡೆಲ್ಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಗಿರ್ಬೋದು, ಇಂದಿರಾ ಗಾಂಧಿ ಯೂನಿವರ್ಸಿಟಿ, ಹಾಗೆ ಮೊಹಮ್ಮದ್ ಬಾಬು ಲಾಲ್ ಯೂನಿವರ್ಸಿಟಿ ಈ ಥರ, ಮತ್ತೆ ಕೆಲವೊಂದು ಐಐಟಿಸಿಂದಲೂ ಬಂದಿದೆ ಐಟಿ ಕಾರ್ಯಕ್ರಮಗಳು. ಸೊ ಅಲ್ಲಿ ಇರುವಂಥ ನಮಗೆ ಏನಿದ್ದಾರೆ ಪೇಪರ್ ಕಳಿಸಿದ್ರೆ ಅವರು ಆನ್ಲೈನಲ್ಲಿ ನಾವು ಪ್ರೆಸೆಂಟೇಷನ್ ಕೊಡ್ತೀವಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಒಂದು 40 ಪೇಪರ್ಗಳು ಆನ್ಲೈನಲ್ಲಿ ಮಿಕ್ಕದೆಲ್ಲ ಅಲ್ಲೇ ಬಂದು ಪ್ರಬಂಧ ನಡೆಸ್ತೀವಿ. ಆನ್ಲೈನ್ಗೆ ಅವಕಾಶ ಕೊಡಿ, ಅದು 27ನೇ ತಾರೀಕು ಆನ್ಲೈನ್ ನಡೆಯುತ್ತೆ, ಮತ್ತೆ ಆಫ್ಲೈನ್ ನಡೆಯುತ್ತೆ. ಇದಾದ ನಂತರ ಮಧ್ಯಾಹ್ನ ಮತ್ತೆ ನಮಗೆ ಇವರು ಡಾಕ್ಟರ್ ಮೊಹಮ್ಮದ್ ನದೀಮ್ ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ ದುಬೈಯಿಂದ ಅವರು ಕೀನೋ ಪ್ರಕರಣ ಡಿಪ್ಲೋರಿ ಮಾಡ್ತಾರೆ. ಫಸ್ಟ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಇನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆರ್ಗನೈಸ್ ಮಾಡಿದ್ವಿ. ಅದು ಈಗ ಜೂನ್ 26-27 ತಾರೀಕು ನಮ್ಮ ಕಾಲೇಜಿನ ಆವರಣದಲ್ಲಿ ನಡೀತಾ ಇದೆ. ಅದಕ್ಕೆ ಸುಮಾರು ಬೇರೆ ಬೇರೆ ದೇಶಗಳಿಂದ ಮತ್ತು ಬೇರೆ ಬೇರೆ ಸ್ಟೇಟಿಂದ ಸಾಕಷ್ಟು ಇದು ರಿಸರ್ಚ್ ಪೇಪರ್ಸ್ ಬಂದಿದೆ. ಆ ರಿಸರ್ಚ್ ಪೇಪರ್ಸ್ ಎಲ್ಲ ಅವತ್ತು ಪ್ರೆಸೆಂಟೇಷನ್ ಆಗುತ್ತೆ 26 ಆ್ಯಂಡ್ 27 ಯಾರ್ಯಾರು ರಿಸರ್ಚ್ ಮಾಡ್ತಾರೆ ಆ ಕ್ಯಾಂಡಿಡೇಟ್ಸ್ ಎಲ್ಲ ಬಂದು ಪ್ರೆಸೆಂಟೇಷನ್ ಮಾಡ್ತಾರೆ. ಮತ್ತು ಆ ಪೇಪರ್ಸ್ನ ಜಡ್ಜ್ ಮಾಡ್ತಾರೆ, ಅದು ಕ್ವಾಲಿಟಿ ಪೇಪರ್ ಕ್ವಾಲಿಟಿ ಏನಿದೆ ಅದನ್ನು ಜಡ್ಜ್ ಮಾಡೋದಕ್ಕೆ ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಎಲ್ಲ ಬಂದಿರ್ತಾರೆ. ಆ ಎಕ್ಸ್ಪರ್ಟ್ ಜಡ್ಜ್ ಮಾಡಿ ಪ್ರತಿ ಸೆಷನಲ್ಲಿ ಒಂದು ಬೆಸ್ಟ್ ಪೇಪರ್ ಅಂತ ಅವಾರ್ಡ್ ಮಾಡ್ತಾರೆ. ಬೆಸ್ಟ್ ಪೇಪರ್ ಅಂತ ಮಾಡಿ ಆ ಬೆಸ್ಟ್ ಪೇಪರ್ ಸರ್ಟಿಫಿಕೇಟ್ ಇದೆ ಅದನ್ನು ಕೊಡಲಾಗುತ್ತೆ. ಮತ್ತು ಈ ಒಂದು ಕಾನ್ಫರೆನ್ಸು ಇದು ಮೆಗಾ ಈವೆಂಟ್, ಇದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಕಾಲೇಜಿನಲ್ಲಿ ಮತ್ತು ಈ ಒಂದು ತುಮಕೂರು ಸಿಟಿನಲ್ಲಿ ಅಕಾಮಡೇಷನ್ ಅದೆಲ್ಲ ಮಾಡಿದ್ವಿ. ಅದರ ಸಂಪೂರ್ಣ ಒಂದು ಜವಾಬ್ದಾರಿಯನ್ನು ನಮ್ಮ ಕಾಲೇಜಿನಲ್ಲಿ ನಿತೀಶ್ ಅವರು ತಗೊಂಡಿದ್ದಾರೆ. ನಿಗಮ ಮಂಡಳಿಗಳಿಗೆ ನಿರ್ದೇಶಕರು ಹಾಗೂ ಸದಸ್ಯರುಗಳನ್ನ ಆಯ್ಕೆ ಮಾಡಲು ಮುಖ್ಯಮಂತ್ರಿಯವರು ವಹಿಸಿರುವ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತೇನೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 8.5 ವರ್ಷ ಕೆಪಿಸಿಸಿ ಅಧ್ಯಕ್ಷನಾಗಿ ಕೆಲಸ ಮಾಡಿ ಚುನಾವಣೆಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಹಾಗೂ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಿದ ಅನುಭವ ಇದೆ. ಆದ್ದರಿಂದ ಯಾವುದೇ ತೊಂದರೆ ಆಗೋದಿಲ್ಲ. 1 ತಿಂಗಳ ಒಳಗಾಗಿ ಆಯ್ಕೆ ಮಾಡಿ ಪಟ್ಟಿಯನ್ನ ನೀಡುತ್ತೇನೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ತುಮಕೂರು ಜೈಲಿಗೆ ಸ್ಥಳಾಂತರದ ಕುರಿತು ಮಾತನಾಡಿ, ಎಲ್ಲರೂ ಒಂದೇ ಜೈಲಿನಲ್ಲಿ ಇರುವುದು ಸೂಕ್ತವಿಲ್ಲ ಎಂಬ ಕಾರಣದಿಂದ ಬಂದಿಖಾನೆ ಅಧಿಕಾರಿಗಳು ಹಾಗೂ ಪೊಲೀಸರು ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ತುಮಕೂರು ಜೈಲಿಗೆ ಸ್ಥಳಾಂತರಿಸಿದ್ದಾರೆ ಅಂತ ತಿಳಿಸಿದ್ರು. ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ, ತುಮಕೂರು. ಕುಡಿಯುವ ನೀರಿಗೆ ಯಾವುದೇ ಬೇಸಿನ ಅಡಚಣೆ ಇರೋದಿಲ್ಲ. ಕೃಷ್ಣಾ ಬೇಸಿನಿಂದ ಕಾವೇರಿಗೆ ತೊಗೊಂಡು ಹೋಗ್ತಾರೆ, ಕಾವೇರಿ ಬೇಸಿನಿಂದ ಕೃಷ್ಣಾಗೂ ತರ್ತಾರೆ ಕುಡಿಯೋ ನೀರಿಗೆ ಮಾತ್ರ. ದೇರ್ ಇಸ್ ನೋ ಬ್ಯಾನ್ ಆನ್ ದಿ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ಸ್. ಆದ್ದರಿಂದ ಬಾಲಕೃಷ್ಣ ಅವರಿಗೆ ಅವರು ಅರ್ಥ ಮಾಡಿಕೊಳ್ಬೇಕು. ಜೊತೆಗೆ ಅವರಿಗೇನು ಕೊಡೋದಕ್ಕೆ ಈಗ ಪ್ರಾಜೆಕ್ಟನ್ನು ಪ್ರಪೋಸ್ ಮಾಡಿದ್ದಾರೆ, ಈಗ ನಿಂತಿದೆ, ಅದು ಕಾಂಟ್ರವರ್ಸಿ ಆಗಿದೆ, ಅದನ್ನು ಸರಿಪಡಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ.
ನೀರಾವರಿ ಸಚಿವರು ಸಭೆ ಕರೆದಿದ್ದಾರೆ, ಅವರು ಮಾತನಾಡಿದ್ದಾರೆ, ಶಾಸಕರುಗಳಿಗೆಲ್ಲ ಕನ್ವಿನ್ಸ್ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ನಿಮಗೆ ಸಿಗಬೇಕಾದಂಥ ಪಾಲು ಏನಿದೆ 3TMC ಅದರಲ್ಲಿ ಯಾವುದನ್ನು ಕೂಡ ನಾವು ಕಡಿಮೆ ಮಾಡೋದಿಲ್ಲ ಅಂತಲೂ ಕೂಡ ಭರವಸೆ ಕೊಟ್ಟಿದ್ದಾರೆ. ಟೆಕ್ನಿಕಲ್ಲಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನೇ ಕರೆಸಿ ಅವರಿಂದ ಹೇಳಿಸಿದ್ದಾರೆ. ಆದ್ದರಿಂದ ಅದರ ಬಗ್ಗೆ ನಾವು ಇನ್ನೂ ಒಂದಿಷ್ಟು ಚರ್ಚೆ ಮಾಡಿ ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಂತ ಶಾಸಕರೆಲ್ಲ ಕೇಳ್ಕೊಂಡಿದ್ರು ಅವ್ರ ಸಭೆಯಲ್ಲಿ. ಸಚಿವರು ಅದನ್ನು ಮಾಡ್ತೀನಿ ಅಂತ ಕೂಡ ಒಪ್ಕೊಂಡಿದ್ದಾರೆ. ಟೆಕ್ನಿಕಲ್ ಕಮಿಟಿ ಆದಮೇಲೆ ಯಾವ ರೀತಿ ಅದನ್ನು ನಾವು ಬಗೆಹರಿಸ್ಬೇಕು ಅನ್ನೋದು ತೀರ್ಮಾನ ಮಾಡ್ತೇವೆ. ಸರ್, ಚಂದನ್ ಅವರು ಭೇಟಿ ಮಾಡಿದ್ದಾರೆ, ಅವ್ರದ್ದೇನೋ ಬೇರೆ ಒಂದು ಪರ್ಸನಲ್ ಕೆಲಸ. ಪ್ರೀತಮ್ಗೌಡ ಅವರು ಇದನ್ನು ಕೂಡ ಎಫ್.ಐ.ಆರ್. ಸರ್, ಅವ್ರ ಪಾತ್ರ ಏನಿದೆ ಸರ್ ವಿಡಿಯೋ? ಗೊತ್ತಿಲ್ಲ, ಅದು ಇನ್ವೆಸ್ಟಿಗೇಷನ್ ಮಾಡೋರು ಮಾಡಿದ ಮೇಲೆ ಹೇಳ್ತಾರೆ, ನಾನು ಇನ್ವೆಸ್ಟಿಗೇಷನ್ ಆದಮೇಲೆ ಹೇಳ್ತಾರೆ. ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ ಅವರಿಗೆ ಎಫ್.ಐ.ಆರ್. ಮಾಡಿದ್ದಾರೆ, ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ಏನಾದರೂ ಕೂಡ ಅವರದ್ದು ಪಾತ್ರ ಇದೆ ಅಂತ ಹೇಳಿದ್ರೆ ಏನು ಕಾನೂನಿನ ಪ್ರಕಾರ ಕ್ರಮ ತಗೋಬೇಕು ಅಂತ ತಗೊಳ್ತಾರೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ತಾಳವಾಡಿ ಸಮೀಪದ ಹೊಸೂರು ಗ್ರಾಮದಲ್ಲಿ ಕ್ವಾರಿಗಳಲ್ಲಿ ಚಿರತೆಗಳ ಓಡಾಟದಿಂದಾಗಿ ಗ್ರಾಮಸ್ಥರು ಭಯಭೀತರಾಗಿದ್ದು ಚಿರತೆಗಳ ಚಲನವಲನದ ಮೇಲೆ ಅರಣ್ಯ ಇಲಾಖೆ ತೀವ್ರ ನಿಗಾ ಇರಿಸಿದೆ. ತಮಿಳುನಾಡಿನ ಸತ್ಯಮಂಗಲದ ಹುಲಿ ಸಂರಕ್ಷಿತ ಪ್ರದೇಶದ ತಾಳವಾಡಿ ಅರಣ್ಯದಲ್ಲಿ ವಾಸಿಸುವ ಚಿರತೆಗಳು ತಾಳವಾಡಿ ಪ್ರದೇಶದಲ್ಲಿನ ಕ್ವಾರಿಗಳಿಂದ ನುಸುಳುತ್ತವೆ ಮತ್ತು ಹೊಸೂರು ಗ್ರಾಮದ ಕರಿಕಲ್ಲು ಗಣಿಯಲ್ಲಿ ಚಿರತೆಯೊಂದು ನಡೆದುಕೊಂಡು ಹೋಗುತ್ತಿರುವುದು ಕಂಡುಬಂದಿದೆ. ಈ ದೃಶ್ಯವನ್ನು ಕಂಡು ಸಾರ್ವಜನಿಕರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ. ಸದ್ಯ ಅಲ್ಲಿಗೆ ತೆರಳಿದ ಅರಣ್ಯ ಇಲಾಖೆ ಚಿರತೆಯ ಹೆಜ್ಜೆ ಗುರುತುಗಳ ಜಾಡು ಹಿಡಿದು ಚಿರತೆ ಚಲನವಲನದ ಮೇಲೆ ತೀವ್ರ ನಿಗಾವನ್ನು ವಹಿಸಿದ್ದು ಚಿರತೆ ಹಿಡಿಯುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ವಿದ್ಯಾರ್ಥಿಗಳಲ್ಲಿ ಪರಿಸರದ ಜಾಗೃತಿ ಮೂಡಿಸಲು ಹಾಗೂ ವನ್ಯಜೀವಿ ಸಂಕುಲಗಳ ಸಂರಕ್ಷಣೆ, ಅರಣ್ಯಗಳ ಉಳಿವು ಮತ್ತು ಅಭಿವೃದ್ಧಿಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರದ ಚಿಣ್ಣರ ವನದರ್ಶನ ಎಂಬ ಕಾರ್ಯಕ್ರಮವನ್ನು 2025 ಜಾರಿಗೊಳಿಸಿದೆ ಅಂತ ಗೌರಿಬಿದನೂರು ವಲಯ ಅರಣ್ಯಾಧಿಕಾರಿ ಆರ್ ಅಂಸವಿ ತಿಳಿಸಿದ್ದಾರೆ. ನಗರದ ಆದರ್ಶ ವಿದ್ಯಾಲಯದ 8ನೇ ತರಗತಿ ವಿದ್ಯಾರ್ಥಿಗಳನ್ನು ಅರಣ್ಯ ಇಲಾಖೆಯ ವತಿಯಿಂದ ಚಿಣ್ಣರ ವನದರ್ಶನ ಎಂಬ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಬನ್ನೇರುಘಟ್ಟ ಅರಣ್ಯ ಪ್ರದೇಶಕ್ಕೆ ಪ್ರವಾಸಕ್ಕೆ ತೆರಳುವ ಮುನ್ನ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಈ ಪ್ರವಾಸ ಕಾರ್ಯಕ್ರಮವನ್ನು 2 ದಿನಗಳ ಕಾಲ ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳಿಗೆ ವಿವಿಧ ಪ್ರಾಣಿಗಳ ಸಂಕುಲಗಳನ್ನು ನೋಡಲು ಹಾಗೂ ಸಸ್ಯ ಕ್ಷೇತ್ರಗಳನ್ನು ವೀಕ್ಷಿಸಲು ಹೆಚ್ಚು ಸಹಕಾರಿಯಾಗುತ್ತದೆ. ವಿದ್ಯಾರ್ಥಿ ದಿಸೆಯಲ್ಲಿ ಮಕ್ಕಳಿಗೆ ಅರಣ್ಯ ಪರಿಸರವನ್ನು ಉಳಿಸಿ ಬೆಳೆಸುವ ಜಾಗೃತಿ ಹಾಗೂ ಇದರಿಂದ ಆಗುವ ಅನುಕೂಲ ಹಾಗೂ ಅನಾನುಕೂಲಗಳ ಬಗ್ಗೆ ತಿಳಿಸುವ ಕೆಲಸವನ್ನು ಮಾಡಲಾಗುವುದು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಪರಿಸರ ಹಾಗೂ ಅರಣ್ಯದ ಬಗ್ಗೆ ಕಾಳಜಿ ವೃದ್ಧಿಸಲು ಸಹಕಾರಿಯಾಗಲಿದೆ ಅಂತ ತಿಳಿಸಿದರು. ಹೇಳ್ಬೇಡಿ. ಈ ದಿನ ನಾವು ಚಿನ್ನರ ವನ ದರ್ಶನ ಎನ್ನುವ ಸರ್ಕಾರದ ಮಹತ್ತರ ಕಾರ್ಯಕ್ರಮವನ್ನು ಗೌರಿಬಿದನೂರು ತಾಲೂಕಿನ ಆದರ್ಶ ಶಾಲೆ ವಿದ್ಯಾಲಯದ ಮಕ್ಕಳಿಗೆ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು 50 ಜನ ಮಕ್ಕಳು ಹಾಗೂ ಶಿಕ್ಷಕರನ್ನು ಒಳಗೊಂಡಂತೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಲ್ಲಿ ಮಕ್ಕಳಿಗೆ ಹಾಲ್ಟ್ ಇದೆ ಹಾಗೂ ಪರಿಸರ ಚಟುವಟಿಕೆಗಳಿದೆ,
ರೇಂಜ್ ಆಫೀಸ್ ವಿಸಿಟ್ ಇದೆ, ಹಾಗೂ ಇಲಾಖೆಯ ಕಾರ್ಯವೈಖರಿಗಳು, ಇಲ್ಲಿದ ಸ್ಟಾಫ್ ಪ್ಯಾಟ್ರನ್ನು ಹಾಗೂ ಅರಣ್ಯಗಳ ಮಹತ್ವಗಳ ಬಗ್ಗೆ ಹಾಗೂ ಚಟುವಟಿಕೆಗಳನ್ನ ನಡೆಸ್ಕೊಡೋಕ್ಕೆ ರಿಸೋರ್ಸ್ ಪರ್ಸನ್ಗಳನ್ನು ತಗೊಂಡಿದ್ದೀವಿ. ಮಕ್ಕಳಿಗೆ ಇದೊಂದು ಮುಂದೆ ಅವ್ರ ಭವಿಷ್ಯದಲ್ಲಿ ನೆನ್ಪಿಟ್ಕೊಳ್ಳೋ ಅಂತ ಒಂದು ಉನ್ನತ ಕಾರ್ಯಕ್ರಮ ಆಗುತ್ತೆ ಅಂತ ಆಶಿಸ್ತಾ ಎಲ್ಲ ಮಕ್ಕಳಲ್ಲೂ ಪರಿಸರ ಕಾಳಜಿ ಬರಲಿ ಅಂತ ಕೇಳ್ಕೊಂತೇವೆ. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ಕೋಲಾರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಲಂಚಾವತಾರ ತಾಂಡವವಾಡುತ್ತಿದ್ದು ದಾಖಲೆ ನೀಡಲು ಸಿಬ್ಬಂದಿಗಳು ಹಣ ಪಡೆಯುತ್ತಿರುವ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಇಸಿ ಹಾಗೂ ಇತರೆ ದಾಖಲೆ ನೀಡಲು ಸಿಬ್ಬಂದಿಗಳು ಹಣವನ್ನ ಪೀಕುವುದು ಮಾತ್ರವಲ್ಲದೆ ಸರ್ಕಾರಿ ಕಚೇರಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡದಂತೆ ನಿರ್ಬಂಧ ಇದ್ರು. ಸಾರ್ವಜನಿಕರು ನೋಂದಣಿ ಹಾಗೂ ಇತರೆ ಕೆಲಸಗಳಿಗೆ ಕಾಯುವ ವೇಳೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸಿಬ್ಬಂದಿಯ ಹುಟ್ಟುಹಬ್ಬ ಆಚರಣೆ ಮಾಡಿ ಸಮಯ ವ್ಯರ್ಥ ಮಾಡುತ್ತಿರುವ ಆರೋಪ ಕೇಳಿ ಬಂದಿದೆ. ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಗೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಇದಾಗಿದೆ ನೋಡಿ, ಮಾಡಿದ್ದೀನಿ ಈ ಸಿ ಮಾಡಿಲ್ಲ, ಈ ಸಿ ಈ ಸಿ ಅದೇ ಬಂದಿದ್ರೆ ಮಾಡ್ಕೊಡ್ತಾ ಇದೆ ಎಲ್ಲ ಒಬ್ಬನೇ ಅಂದ್ರೆ ಮಾಡ್ಕೊಡಿ ಸರ್. ಯಾರು ಸರ್ ಬರ್ತಡೇ? ಸರ್ ಬರ್ತಡೇ ಯಾರು ಸರ್? ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಪ್ರಾರ್ಥನಾ ದತ್ತಿ ಸಂಸ್ಥೆಯ ವತಿಯಿಂದ ಮೂರನೇ ವರ್ಷದ ರಾಜ್ಯಮಟ್ಟದ ಪ್ರಾರ್ಥನಾ ಸಾಹಿತ್ಯ ಪುರಸ್ಕಾರ ಸಮಾರಂಭವನ್ನು ಜೂನ್ 30ರಂದು ಮಾನ್ವಿ ಪಟ್ಟಣದ SRSVS ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಅಂತ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಯಂಕನಗೌಡ ಪಾಟೀಲ್ ಬೊಮ್ಮನಾಳ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಾರ್ಥನಾ ದತ್ತಿ ಸಂಸ್ಥೆಯ ವತಿಯಿಂದ ರಾಜ್ಯಮಟ್ಟದ ಸಾಹಿತ್ಯ ಪುರಸ್ಕಾರಕ್ಕೆ ಸಾಹಿತ್ಯ ಕೃತಿಗಳನ್ನು ಆಹ್ವಾನಿಸಲಾಗಿತ್ತು. ರಾಜ್ಯದ ವಿವಿಧ ಜಿಲ್ಲೆಗಳ ಕವಿಗಳು, ಕತೆಗಾರರು ಕಳುಹಿಸಿದ ಸುಮಾರು 500 ಕೃತಿಗಳು ಸ್ಪರ್ಧೆಯಲ್ಲಿದ್ವು. ಈ ಬಾರಿ ತುಮಕೂರಿನ ಎಸ್ಕೆ ಮಂಜುನಾಥ್ ಅವರ ಕವನ ಸಂಕಲನ ಗಾಳಿಯ ಎದೆಸೀಳಿ ಹೊರಟ ಹಕ್ಕಿ ಹಾಗೂ ಮಂಗಳೂರಿನ ಮುನವರ್ ಜೋಗಿಬೆಟ್ಟು ಅವರ ಕಥಾ ಸಂಕಲನ ಜಿನ್ ಮತ್ತು ಪರ್ಷಿಯನ್ ಕ್ಯಾಟ್ ಕೃತಿಗಳು ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಖ್ಯಾತ ವಿಮರ್ಶಕ ಡಾಕ್ಟರ್ ರಂಗನಾಥ ಕುಂಟನಕುಂಟೆ ಹಾಗೂ ಕವಿ ವಿಲ್ಸನ್ ಕಟೀಲ ಸ್ಪರ್ಧೆಯ ತೀರ್ಪುಗಾರರಾಗಿದ್ದರು. ಪ್ರಶಸ್ತಿಗೆ ಆಯ್ಕೆಯಾಗಿರುವ 2 ಕೃತಿಗಳ 2 ಬರಹಗಾರರಿಗೆ ತಲಾ 10,000 ಹಾಗೂ ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆ ನೀಡಿ ಗೌರವಿಸಲಾಗುವುದು ಅಂತ. ಸ್ವಾಗತ ಈ ಸಂಸ್ಥೆಗೆ. ನಾನು ಪ್ರಾರ್ಥನಾ ದತ್ತಿ ಸಂಸ್ಥೆಯ ಅಧ್ಯಕ್ಷನಾದ ವೆಂಕಟ ಗೌಡ ಮುಂದೆ ಪ್ರಕಟಣೆ ನೀಡಿದ್ದೀನಿ. ನಮ್ಮ ಅಂದರೆ ನಮ್ಮ ಸಂಸ್ಥೆ ಪ್ರಾರ್ಥನಾ ಸಂಸ್ಥೆಯಿಂದ ವತಿಯಿಂದ 3ನೇ ವರ್ಷದ ರಾಜ್ಯಮಟ್ಟದ ಪ್ರಾರ್ಥನಾ ಸಾಹಿತ್ಯ ಪುರಸ್ಕಾರ ಸಮಾರಂಭವನ್ನು ಇದೇ ತಿಂಗಳು 30ನೇ ತಾರೀಕು ಭಾನುವಾರದಂದು ಮಾನ್ವಿ ಪಟ್ಟಣದ ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆಯ SRSVS ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನಾವು ಹೇಳಕ್ಕೆ ತಿಳಿಸೋದಕ್ಕೆ ನಮ್ಗೆ ಬಹಳ ಖುಷಿಯಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ರಾಜ್ಯ ಮಟ್ಟದಲ್ಲಿ ನಾವು ಕಥಾ ಮತ್ತು ಗೌರವ ಸಂಕಲನವನ್ನು ಆಹ್ವಾನಿಸ್ತೀವಿ. ನಮ್ಮ ಅದರ ಅಂಗವಾಗಿ ಇಬ್ಬರನ್ನ ಶ್ರೇಷ್ಠರನ್ನ ಸಾಹಿತ್ಯ ಶ್ರೇಷ್ಠರನ್ನ ತೀರ್ಪು ಕೊಡೋಕ್ಕೆ ಅವರಿಗೆ ಜವಾಬ್ದಾರಿ ವಹಿಸಿದ್ವಿ. ಖ್ಯಾತಿ ವಿಮರ್ಶಕರಾದಂಥ ರಂಗನಾಥ ಕುಂಟೆ ಮತ್ತು ಇನ್ನೊಬ್ಬ ಕವಿಯಾದಂಥ ವಿಲ್ಸನ್ ಕಟೀಲ್ ಇವರ ಕಡೆಯವರು
ಸಾರರಾಗಿದ್ದರು. ಪ್ರಶಸ್ತಿಗೆ ಆಯ್ಕೆಯಾಗಿರುವ ಎರಡು ಕೃತಿಗಳು ಇಬ್ಬರು ಸಾರರಿಗೆ ಬರಗಾಲವನ್ನು ಗುರುತಿಸಿದ್ದಾರೆ. ತುಮಕೂರಿನ ಎಚ್ ಮಂಜುನಾಥ್ ಅವರ ಕವನ ಸಂಕಲನವನ್ನು ಆಯ್ಕೆ ಮಾಡಿದ್ದಾರೆ. ಅವರ ಕವನ ಸಂಕಲನದ ಹೆಸರು ಗಾಳಿಯ ಉದ್ದೇಶಗಳಲ್ಲಿ ಹೊರಟ ಹಕ್ಕಿ. ಎರಡನೇದಾಗಿ ಮಂಗಳೂರಿನ ಮುನವರ್ ಜೋಗಿ ಬೆಟ್ಟು ಎಂಬುವರು ಅವರ ಕಥಾ ಸಂಕಲನಕ್ಕೆ ಕಥ ಸಂಕಲನಾದ ಜಿನ್ಸ್ ಮತ್ತು ಪರ್ಷಿಯನ್ ಕ್ಯಾಟ್ ಎಂಬ ಕೃತಿಗೆ. ಮಾನ್ವಿ ಪಟ್ಟಣದ ಜನತೆಗೆ ಶುದ್ಧ ನೀರು ಕಲ್ಪಿಸದೆ ಪುರಸಭೆ ಮುಖ್ಯಾಧಿಕಾರಿ ಮಲಿನ ನೀರು ಸರಬರಾಜು ಮಾಡುತ್ತಿದ್ದು ಸ್ಥಳೀಯ ಶಾಸಕರಿಗೆ ಕಾಳಜಿ ಇಲ್ಲ ಅಂತ ಮಾನ್ವಿ ಬಿಜೆಪಿ ಮಂಡಲ ವತಿಯಿಂದ ಆಕ್ರೋಶ ವ್ಯಕ್ತವಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಿಜೆಪಿ ಕಾರ್ಯಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಮಾನ್ವಿ ಜನತೆಗೆ ಶುದ್ಧ ನೀರು ಸರಬರಾಜು ಆಗದ ಕಾರಣ ಮಲಿನ ನೀರು ಕುಡಿದು ನಾನಾ ರೋಗ ರುಜಿನಗಳಿಗೆ ತುತ್ತಾಗುವಂತಾದರೂ ಯಾರೂ ಈ ಬಗ್ಗೆ ಗಮನ ಹರಿಸಿಲ್ಲ. ಎಂತಹ ಅಧಿಕಾರಿಗಳನ್ನು ಕೂಡಲೇ ವರ್ಗಾಯಿಸಿ ಇಲ್ಲಿನ ಜನತೆಗೆ ಉತ್ತಮ ನೀರು ಒದಗಿಸಿಕೊಡಬೇಕು ಅಂತ ಒತ್ತಾಯಿಸಿದರು. ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮಂಡಲದ ವತಿಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳ ಒಂದು ನಿಯೋಗ ನಮ್ಮ ಬೂತ್ ಅಧ್ಯಕ್ಷರೊಂದಿಗೆ ತೆರಳಿ ಮಾನ್ವಿ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವಂಥ ಕೆರೆಯನ್ನು ವೀಕ್ಷಣೆ ಮಾಡೋಕೆ ಹೋಗಿದ್ವಿ. ಆ ಕಾಲುವೆ ಮುಖಾಂತರ ನಾವು ಇವತ್ತೆಲ್ಲ ನೋಡ್ಕೊಂತ ಹೋದಾಗ ನಮಗೆ ಕಂಡು ಬಂದಿರೋದು ಬರೀ ಒಂದು ರಾಜಕಾಲುವೆ ಘಟ ನೀರಾರೆ ಅಂತ ರಾಜಕಾಲುವೆ ಯಾವ ರೀತಿ ಇರ್ತದ ಆ ರೀತಿಯ ಕಸ ಕಡ್ಡಿ ಹೊಲಸು ಪ್ರತಿಯೊಂದು ಹಂತದಲ್ಲಿ ಕೂಡ ಹೊಲಸು. ಆ ಹೊಲಸು ನೀರನ್ನು ಕೆರೆಗೆ ಬಿಡ್ತಾ ಇರ್ತಕ್ಕಂಥದ್ದೊಂದು ದೃಶ್ಯಗಳು ನಾವು ಅಲ್ಲಿ ನೋಡಿದ್ದೀವಿ. ಇದು ನೋಡಿದಾಗ ನಿಜವಾಗಿಯೂ ಕೂಡ ಪುರಸಭೆ ಮುಖ್ಯಾಧಿಕಾರಿ ಒಬ್ಬ ಮನುಷ್ಯನೋ ಅಥವಾ ಇನ್ಯಾವುದೋ ನಾವು ಹೇಳಕ್ಕೆ ಸಾಧ್ಯವಿಲ್ಲ. ಆ ಒಂದು ರೀತಿಯಲ್ಲಿ ಜನರು ರಾಯಭಾಗ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನೂತನ ಶಾಲಾ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿತ್ತು. ಉದ್ಘಾಟಕರಾಗಿ ಆಗಮಿಸಿದ್ದ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ರಿಬ್ಬನ್ ಕತ್ತರಿಸಿ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗಿರಿಜಾ ಮಾಂಗ, ಪಿಡಿಒ ಸುವರ್ಣ ಕಲ್ಲೋಳಿಕರ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಬಸವರಾಜ್ ಕಾಂಬಳಿ, ಸಿಆರ್ಪಿ ಲಕ್ಷ್ಮೀಕಾಂತ್ ಬಿಸ್ವಾಗರ, ಎಸ್ಡಿಎಂಸಿ ಅಧ್ಯಕ್ಷ ಶ್ರೀಶೈಲ್ ಜಂಬಗಿ, ಗುತ್ತಿಗೆದಾರ ಚಿದಾನಂದ ಕೋಳಿ ಮತ್ತು ಶಿಕ್ಷಕ ವರ್ಗ ಹಾಜರಿದ್ದರು. ಮಹದೇವ್ ಕಾಂಬಳಿ, ಅಮೂಕ್ತಿ ವೀರಾಯ ಭಾಗ. ಗುಂಡ್ಲುಪೇಟೆ ತಾಲೂಕಿನ ಟಿ ನರಸೀಪುರದ ಸಾಹಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಕಿರಣ್ ಎಂಬಾತ ಮೇಲಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮೈಸೂರು ಜಿಲ್ಲೆ ಟಿ ನರಸೀಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸಾಹಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಕಿರಣ್ ಟಿ ನರಸೀಪುರದಲ್ಲೇ ಉಳಿದುಕೊಂಡಿದ್ದ ವಿಭಾಗ ಮೇಲ್ವಿಚಾರಕರಾದ ಲೋಕೇಶ್ ಮತ್ತು ಅನಿಲ್ ಎಂಬುವರು ಏಕಾಏಕಿ ಕೆಲಸದಿಂದ ವಜಾ ಮಾಡಿದ್ದರು. ಇದರಿಂದ ಬೇಸರಗೊಂಡು ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಲು ಹೋದಾಗ ಅಲ್ಲಿಯೂ ಕೆಲಸ ಮಾಡಲು ಬಿಡದೆ ಹಿಂಸೆ ನೀಡಿದ್ದಾರೆ. ಇದರಿಂದ ಮನನೊಂದು ಕಿರಣ್ ಈ ಕುರಿತು ಕೆಟ್ಟ ಅಭಿಪ್ರಾಯ ತಿಳಿಸಿದ್ದ ಕುರಿತು ಡೆತ್ ನೋಟ್ನಲ್ಲಿ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕುಟುಂಬಕ್ಕೆ ಆಧಾರವಾಗಿದ್ದ ಮಗನ ಸಾವಿನ ಸುದ್ದಿ ತಿಳಿದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ನಮ್ಮ ಕಂಪ್ನಿ ಕೆಲಸ ಮಾಡ್ತಾರಲ್ಲ ಅನಿಲ್ ಸರ್ ಮತ್ತೆ ಲೋಕೇಶ್ ಸರ್ ಬೇಕು ಅಂತ ಕೆಲಸ ತೆಗೆದ್ರು. ಪುನಃ ಬೇರೆ ಕಡೆ ಎಲ್ಲರೂ ಕೆಲಸ ಸಿಗ್ತಾವಡಿ ಅಂತ ಅನಿಲ್ ಸರ್ ಹೇಳೋ ಲೋಕೇಶ್ ಹೇಳ್ತಾರ. ಅದರಿಂದ ಎಲ್ಲೂ ಕೆಲಸ ಸಿಗ್ತಿರ್ಲಿಲ್ಲ, ಅದಕ್ಕೆ ಕೆಲಸ ಮಾಡ್ತಾವಡಿ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.